ಸತ್ಯ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ ಅವರು ಸತ್ಯನ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನಿರಬೇಕಾಗಿತ್ತೇನೆ ಅವರೇನು ಇಲ್ಲದೇ ಇರೋ ವಿಷಯ ಹೇಳಿಲ್ಲ ಇರೋದನ್ನ ತಾನೇ ಹೇಳಿದೋ ಅವರು ಹೇಳಿದ್ರಲ್ಲೂ ಅರ್ಥ ಇತ್ತು ಅಜ್ಜಿ ಏನೇ ಅರ್ಥ ಇತ್ತು ನನ್ನ ಮೊಮ್ಮಗಳನ್ನ ಹಾಗೆಲ್ಲ ಹಂಗ್ಸ್ ಮಾತಾಡಿದ್ರೆ ನನಗೆ ಕೇಳಿಕೊಂಡು ಸುಮ್ಮನೆ ಇರಕ ಆಗ್ತಾ ಇರಲಿಲ್ಲ ಅವಳನ್ನ ಹೀಯಾಡ್ಸೋಕ್ಕೂ ಮುಂಚೆ ಅವಳು ಯಾಕೆ ಹೀಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಹಂಗಸಿ ಮಾತಾಡಬೇಕಾಗಿತ್ತು ಹೌದು ಹಾಗಂತ ನೀನ್ ತಿಳ್ಸಕ್ ಹೋದ್ರೆ ನನ್ನ ಜೀವನ ಹಾಳಾಗ್ತಿತ್ತು ಅತ್ತೆ ಸತ್ಯನ ಬಗ್ಗೆ ಅವ್ರು ಹಾಗೆಲ್ಲ ಮಾತಾಡಿದ್ದಕ್ಕೆ ನನಗೂ ಬೇಜಾರಿದೆ ಹಾಗಂತ ಅವ್ರ ಹತ್ರ ವಾದ ಮಾಡ್ತಾ ಕೂತ್ಕೊಂಡ್ರೆ ಸತ್ಯ ನಮ್ಮ ಮನೆ ಮಗಳು ಅಂತ ಅವ್ರಿಗೆ ಗೊತ್ತಾಗಿ ದಿವ್ಯನ್ ಮದ್ವೆಗೆ ತೊಂದರೆ ಆಗಲ್ವಾ ಅತ್ತೆ ಅದನ್ನ ಹೇಳು ಬೇಜಾರು ಮಾಡ್ಕೋಬೇಡಿ ಅತ್ತೆ ಈಗಾಗಲೇ ಈ ಪರಿಸ್ಥಿತಿಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಸತ್ಯನ ಬಗ್ಗೆ ಸುಳ್ಳು ಹೇಳಿದ್ದೀವಿ ಆ ಸುಳ್ಳನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಈಗ ಅಮ್ಮ ಅತ್ತೆ ಸತ್ಯನ ಎಲ್ಲೋ ನೋಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಅವರು ಅಷ್ಟೊಂದು ಕಾರ್ವಾಗಿ ಮಾತಾಡಿದ್ದು ಬೇರೆ ಎಲ್ಲಿ ನೋಡಿರೋದಕ್ಕೆ ಸಾಧ್ಯನೇ ಚೆನ್ನಾಗಿ ಕೇಳ್ತಿದ್ಯಾ ಸತ್ಯ ಹಾದಿಗೊಂದು ಬೀದಿಗೊಂದು ರಂಪಾಟ ಮಾಡ್ತಿರ್ತಾಳೆ ಆಗ ಎಲ್ಲೋ ಒಂದ್ ಕಡೆ ನೋಡಿರ್ತಾರಷ್ಟೇ ನೀನೇ ನೋಡಿದ್ಯಲ್ಲ ಸತ್ಯ ಅಂದ್ರೆ ಎಷ್ಟು ಉರ್ದು ಬೀಳ್ತಿದ್ರು ಅಂತ ಅವಳನ್ನ ಹತ್ರಕ್ಕೆ ಸೇರಿಸ್ಬೇಡ ಅನ್ನೋ ಹಾಗೆ ಮಾತಾಡಿದ್ರು ನನ್ನ ಹತ್ರ ಅವಳು ಈ ಮನೆಗೆ ಸೇರಿದವಳು ಅಂತ ಗೊತ್ತಾದ್ರೆ ಏನಮ್ಮ ಮಾಡೋದು ನೋಡಮ್ಮ ಯಾವುದೇ ಕಾರಣಕ್ಕೂ ಇವರೇ ಬೀಗರು ಅನ್ನೋ ವಿಷಯ ಸತ್ಯಂಗ್ ಮಾತ್ರ ಗೊತ್ತಾಗಬಾರ್ದು ಅಕಸ್ಮಾತ್ ಅದ್ ಗೊತ್ತಾಗಿ ಬೀಗರು ತನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಅವ್ರ ಮನೆಗೆ ಹೋಗಿ ರಂಪಾಟ ಮಾಡಿದ್ರೆ ಸುಮ್ಮನೆ ಯಾಕಮ್ಮ ಬೇಕಿದೆಲ್ಲ ಅವ್ರ ಹತ್ರ ಸತ್ಯನ ಬಗ್ಗೆ ವಾದ ಮಾಡೋದು ಬೇಕಿಲ್ಲ ಸಂತೈಸೋದು ಬೇಕಿಲ್ಲ ನಿಮ್ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮದುವೆ ವಿಷಯದಲ್ಲಿ ಸತ್ಯನ ದಯವಿಟ್ಟು ಆದಷ್ಟು ದೂರ ಇಡಿ ಅದೇ ಒಳ್ಳೇದು ಸತ್ಯ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ